ವೀಕ್ಷಕರೇ ಆರ್ಜಿ ಟಿವಿ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಆಲ್ಮೋಸ್ಟ್ ಈ ಯೋಜನೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇನ್ನು ಯಾರಾದ್ರೂ ಈ ಯೋಜನೆಯಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಹೇಗೆ ಓಪನ್ ಮಾಡ್ಕೊಳ್ಬೇಕು ಅದಕ್ಕೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಮತ್ತು ನಾವು ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿ ಅಥವಾ ಐನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಅಥವಾ ಎರಡ್ ಸಾವಿರ ರೂಪಾಯಿ ಅಥವಾ ಮೂರ್ ಸಾವಿರ ರೂಪಾಯಿ ಅಥವಾ ನಾಲ್ಕ್ ಸಾವಿರ ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿ ಅಥವಾ ಆರ್ ಸಾವಿರ ರೂಪಾಯಿ ಅಥವಾ ಹತ್ತು ಸಾವಿರ ರೂಪಾಯಿ ಹೀಗೆ ಪ್ರತಿ ತಿಂಗಳು ನಾವು ಈ ಸುಕನ ಸಮೃದ್ಧಿ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರಿಬೇಡಿ ಮೊದಲು ಈ ಸುಕನ್ಯ ಸಮೃದ್ಧಿ ಅಕೌಂಟ್ ನ ರೇಟ್ ಆಫ್ ಇಂಟ್ರೆಸ್ಟ್ ನೋಡಿದ್ರೆ ಈಗ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ನೀವು ಈ ಯೋಜನೆಗೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಬೇಕಂದ್ರೆ ಮಿನಿಮಮ್ ಆದ್ರೆ ಇನ್ನೂರ ಐವತ್ತು ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಮ್ಯಾಕ್ಸಿಮಮ್ ಆದ್ರೆ ಅಂದ್ರೆ ಒಂದು ವರ್ಷಕ್ಕೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಇದಕ್ಕಿಂತ ಹೆಚ್ಚಾಗಿ ಡೆಪಾಸಿಟ್ ಮಾಡಬಹುದು ಬಟ್ ಎಕ್ಸ್ಟ್ರಾ ಅಮೌಂಟ್ ಗೆ ಏನು ಇಂಟ್ರೆಸ್ಟ್ ಅಮೌಂಟ್ ಆಡ್ ಮಾಡುವುದಿಲ್ಲ ಹಾಗಾಗಿ ನೀವು ಒಂದು ವರ್ಷಕ್ಕೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡ್ಬೇಕು ನೀವು ಲಂಸಮ್ ಆಗಿ ಒಂದೇ ಸಲ ಆದ್ರೂ ಡೆಪಾಸಿಟ್ ಮಾಡಬಹುದು ಅಥವಾ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ ಡೆಪಾಸಿಟ್ ಮಾಡ್ಕೊಳ್ಬಹುದು ಸಪೋಸ್ ನಾವು ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ ಗೆ ನಾವು ಪ್ರತಿ ತಿಂಗಳು ಇನ್ನೂರ ರೂಪಾಯಿ ಕಟ್ಟಿದ್ರೆ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ ನೋಡಿ ಈ ಸುಕ್ಕನ ಸಮೃದ್ಧಿ ಅಕೌಂಟ್ ನ ಮೆಚುರಿಟಿ ಪೀರಿಯಡ್ ಇಪ್ಪತ್ತೊಂದು ವರ್ಷ ಇರುತ್ತೆ ನೀವು ಹದಿನಾಲ್ಕು ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡ್ತೀರಾ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಇಲ್ಲಿ ಮಗುಗೆ ಇಪ್ಪತ್ತೊಂದು ವರ್ಷ ಅಲ್ಲ ನೀವು ಅಕೌಂಟ್ ಓಪನ್ ಮಾಡಿ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಓಕೆ ಆಗ ಅಕೌಂಟ್ ಮೆಚುರಿಟಿ ಆಗುತ್ತೆ ಆಗ ನಿಮ್ಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ನೋಡಿ ನಾವು ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿ ಡೆಪಾಸಿಟ್ ಮಾಡ್ತಿದ್ದೀವಿ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಹದಿನಾಲ್ಕು ವರ್ಷಕ್ಕೆ ಅಂದ್ರೆ ನಲವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ ಅಂದ್ರೆ ಎಂಬತ್ ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಇಪ್ಪತ್ತೊಂದು ವರ್ಷ ಮೆಚುರಿಟಿ ಪೀರಿಯಡ್ ಅಲ್ವಾ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಮೆಚೂರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಅಥವಾ ಸಪೋಸ್ ನಾವು ಪ್ರತಿ ತಿಂಗಳು ಐನೂರು ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಅನ್ಕೊಳ್ಳೋಣ ಆಗ ನಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟು ಎಂಬತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಹದಿನಾಲ್ಕು ವರ್ಷಕ್ಕೆ ಟೋಟಲ್ ಇಂಟ್ರೆಸ್ಟ್ ಎಷ್ಟ ಬಂದಿದೆ ಇಪ್ಪತ್ತೊಂದು ವರ್ಷಕ್ಕೆ ಅಂದ್ರೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನಾನ್ನೂರ ತೊಂಬತ್ ರೂಪಾಯಿ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಇಪ್ಪತ್ತೊಂದು ವರ್ಷ ಮೆಚುರಿಟಿ ಪೀರಿಯಡ್ ಮುಗಿದ ಮೇಲೆ ನಮ್ಗೆ ಮೆಚೂರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಎರಡು ಲಕ್ಷದ ನಲವತ್ತೈದು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ನಮ್ಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಅಥವಾ ನಾವು ಪ್ರತಿ ತಿಂಗಳು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಅಂದ್ಕೊಳ್ಳೋಣ ಆಗ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಒಂದ್ ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಮೂರ್ ಲಕ್ಷದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ನಮ್ಗೆ ಇಪ್ಪತ್ತೊಂದು ವರ್ಷ ಮೆಚುರಿಟಿ ಪೀರಿಯಡ್ತಾರೆ ಅಂದ್ಮೇಲೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ನಾಲ್ಕು ಲಕ್ಷದ ತೊಂಬತ್ ಸಾವಿರದ ಒಂಬೈನೂರ ಎಂಬತ್ ರೂಪಾಯಿ ನಮ್ಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಅಥವಾ ನಾವು ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಅಂದ್ಕೊಳ್ಳೋಣ ಈ ಅಕೌಂಟ್ ಗೆ ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ ಎಷ್ಟಾಗುತ್ತೆ ಅಂದ್ರೆ ಮೂರ್ ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಆರ್ ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಅರವತ್ತೊಂದು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಒಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ನಾವು ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಅಂತ ಡೆಪಾಸಿಟ್ ಮಾಡಿದ್ರೆ ಮೆಚುರಿಟಿ ಅಮೌಂಟ್ ಒಂಬತ್ತು ಲಕ್ಷ ಚಿಲ್ಲರೆ ಬರುತ್ತೆ ನಿಮ್ಗೆ ಅಥವಾ ನಾವು ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಸುಖನ ಸಮೃದ್ಧಿ ಅಕೌಂಟ್ ಆಗ ನಾವ್ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ ಎಷ್ಟಾಗುತ್ತೆ ಹದಿನಾಲ್ಕು ವರ್ಷಕ್ಕೆ ಐದು ಲಕ್ಷದ ನಾಲ್ಕ ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೆರಡು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಹದಿನಾಲ್ಕ ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಓಕೆ ನೀವು ಮೂರ್ ಸಾವಿರ ರೂಪಾಯಿ ಅಂತ ಪ್ರತಿ ತಿಂಗಳು ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಹದಿನಾಲ್ಕು ಚಿಲ್ಲರೆ ಮೆಚುರಿಟಿ ಅಮೌಂಟ್ ಬರುತ್ತೆ ಅಥವಾ ನಾವು ಪ್ರತಿ ತಿಂಗಳು ನಾಲ್ಕ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಅನ್ಕೊಳ್ಳೋಣ ಆಗ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಆರ್ ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದ್ರೆ ಹನ್ನೆರಡು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಮೆಚೂರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಹತ್ತೊಂಬತ್ತು ಲಕ್ಷದ ಅರವತ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ನೋಡಿ ನೀವು ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಹತ್ತೊಂಬತ್ತು ಲಕ್ಷ ಚಿಲ್ಲರೆ ಮೆಚುರಿಟಿ ಅಮೌಂಟ್ ಬರುತ್ತೆ ಅಥವಾ ನಾವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಅಂದ್ಕೊಳ್ಳೋಣ ಆಗ ನಮ್ಗೆ ಮೆಚೂರಿಟಿ ಅಮೌಂಟ್ ಎಷ್ಟು ಬರುತ್ತೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಂಟು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಹದಿನಾರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ನಮಗೆ ಮೆಚೂರಿಟಿ ಅಮೌಂಟ್ ಬರುತ್ತೆ ಅಥವಾ ಇಲ್ಲ ನಾನು ಪ್ರತಿ ತಿಂಗಳು ಆರ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತೀನಿ ಆಗ ನಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಟೋಟಲ್ ಇನ್ವೆಸ್ಟ್ಮೆಂಟ್ ಹತ್ತು ಲಕ್ಷದ ಎಂಟು ಸಾವಿರ ರೂಪಾಯಿ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಹತ್ತೊಂಬತ್ತು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಇಲ್ಲಿ ಮೆಚೂರಿಟಿ ಅಮೌಂಟ್ ಎಷ್ಟು ಬರುತ್ತೆ ಇಪ್ಪತ್ತೊಂಬತ್ ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ನಮ್ಗೆ ಇಲ್ಲಿ ಮೆಚೂರಿಟಿ ಅಮೌಂಟ್ ಬರುತ್ತೆ ಅಥವಾ ನಾವು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಅಂದ್ಕೊಳ್ಳೋಣ ಆಗ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ ಎಷ್ಟು ಹದಿನಾಲ್ಕು ವರ್ಷಕ್ಕೆ ಹದಿನಾರು ಲಕ್ಷದ ಎಂಬತ್ ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಟೋಟಲ್ ಇಂಟ್ರೆಸ್ಟ್ ನಮ್ಗೆ ಎಷ್ಟು ಬಂದಿದೆ ಮೂವತ್ತೆರಡು ಲಕ್ಷದ ಇಪ್ಪತ್ತೊಂಬತ್ ಸಾವಿರದ ಎಂಟುನೂರ ಎಂಟು ರೂಪಾಯಿ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಮೆಚುರಿಟಿ ಅಮೌಂಟ್ ಬಂದು ನಲವತ್ತೊಂಬತ್ತು ಲಕ್ಷದ ಒಂಬತ್ ಸಾವಿರದ ಎಂಟುನೂರ ಎಂಟು ರೂಪಾಯಿ ನಮ್ಗೆ ಮೆಚುರಿಟಿ ಅಮೌಂಟ್ ಬಂದಿದೆ ಅಥವಾ ನಾವು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಅಂದ್ಕೊಳ್ಳೋಣ ನೀವು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಒಂದು ವರ್ಷಕ್ಕೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಆಗುತ್ತೆ ಹಾಗೂ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಾಗುತ್ತೆ ಹದ್ನಾಲ್ಕು ವರ್ಷಕ್ಕೆ ಅಂದ್ರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಆಗುತ್ತೆ ನಮಗೆ ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ ನಲವತ್ ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅರವತ್ತೊಂದು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ನಮ್ಗೆ ಮೆಚೂರಿಟಿ ಅಮೌಂಟ್ ಬಂದಿದೆ ನೋಡಿ ನೀವು ಒಂದ್ವರೆ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಅಂದ್ರೆ ವರ್ಷಕ್ಕೊಂದ್ಸಲಿ ಒಂದೂವರೆ ಲಕ್ಷ ಡೆಪಾಸಿಟ್ ಮಾಡ್ಕೊಳ್ಬಹುದು ಹದಿನಾಲ್ಕು ವರ್ಷದವರೆಗೂ ಡೆಪಾಸಿಟ್ ಮಾಡಬೇಕು ಅಥವಾ ನಿಮ್ಗೆ ಅಷ್ಟು ಅಮೌಂಟ್ ಒಂದೇ ವರ್ಷಕ್ಕೆ ಡೆಪಾಸಿಟ್ ಮಾಡಕ್ಕೆ ಆಗಲ್ಲ ಅಂದ್ರೆ ನೀವು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆದ್ರೂ ಡೆಪಾಸಿಟ್ ಮಾಡಬಹುದು ಅಥವಾ ನನ್ಗೆ ಇಷ್ಟು ಅಮೌಂಟ್ ಡೆಪಾಸಿಟ್ ಮಾಡಕ್ ಆಗಲ್ಲ ಅಂದ್ರೆ ಮಿನಿಮಮ್ ನೀವು ಇನ್ನೂರ ರೂಪಾಯಿ ಆದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು ನೀವು ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಅರವತ್ತೊಂದು ಲಕ್ಷ ತಿಲ್ರೇ ಬರುತ್ತೆ ಓಕೆ ಫ್ರೆಂಡ್ಸ್ ಸುಖನ ಸಮೃದ್ಧಿ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಎಷ್ಟು ಮೆಚೂರಿಟಿ ಅಮೌಂಟ್ ಬರುತ್ತೆ ಅನ್ನೋದು ಗೊತ್ತಾಯ್ತಲ್ವಾ ಈ ಸುಖನ ಸಮೃದ್ಧಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಳೋದಿಕ್ಕೆ ಏಜ್ ಲಿಮಿಟ್ ನೋಡೋದಾದ್ರೆ ಹತ್ತು ವರ್ಷದ ಒಳಗಿರುವಂತಹ ಹೆಣ್ಮಕ್ಳ ಹೆಸರಲ್ಲಿ ಮಾತ್ರ ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಯಾಕಂದ್ರೆ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನ ಹೆಣ್ಮಕ್ಳಿಗೋಸ್ಕರ ಡಿಸೈನ್ ಮಾಡಿರೋದು ಹಾಗಾಗಿ ಹೆಣ್ಮಕ್ಳು ಮಾತ್ರ ಅಕೌಂಟ್ ಓಪನ್ ಮಾಡ್ಕೊಳ್ಬೇಕು ಅದು ಕೂಡ ಹತ್ತು ವರ್ಷದ ಒಳಗಿರಬೇಕು ಹತ್ತು ವರ್ಷ ರನ್ನಿಂಗ್ ಇದ್ರೂ ಕೂಡ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಹತ್ತು ವರ್ಷ ಕಂಪ್ಲೀಟ್ ಆಗಿ ಒಂದಿನ ಎಕ್ಸ್ಟ್ರಾ ಆಗಿದ್ರು ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳೋದಿಕ್ಕೆ ಆಗುವುದಿಲ್ಲ ಮ್ಯಾಕ್ಸಿಮಮ್ ಮಿಸ್ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಅಂದ್ರೆ ಎರಡ್ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಅಂದ್ರೆ ಒಂದ್ ಮಗು ಎರಡಲ್ಲ ನಿಮ್ ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿದ್ರೆ ಇಬ್ಬರಿಗೂ ಒಂದೊಂದು ಸುಖನ ಸಮೃದ್ಧಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಇಬ್ರು ಟ್ವಿನ್ಸ್ ಇದಾರೆ ಹೆಣ್ಮಕ್ಳು ಮತ್ತೆ ಇನ್ನೊಂದು ಹೆಣ್ಮಗು ಆಗ ಮೂವರ ಹೆಸರಲ್ಲೂ ಕೂಡ ಸುಖನ ಸಮೃದ್ಧಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಅಥವಾ ನಿಮ್ ಮನೇಲಿ ನಾಲ್ಕು ಜನ ಇದಾರೆ ಹೆಣ್ಮಕ್ಳು ಅಂದ್ರೆ ಆಗ ಆಗೋದಿಲ್ಲ ಮ್ಯಾಕ್ಸಿಮಮ್ ಮೂರ್ ಅಕೌಂಟ್ ಮಾತ್ರ ಓಪನ್ ಮಾಡ್ಕೊಳ್ಕೆ ಅವಕಾಶ ಇರುತ್ತೆ ಹಾಗಾದ್ರೆ ನೀವು ಎಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಬೇಕು ಪೋಸ್ಟ್ ಆಫೀಸ್ ನಲ್ಲಿ ಆದ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಆದ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಇದು ಗವರ್ನಮೆಂಟ್ ಬ್ಯಾಂಕ್ ಸೇವಿಂಗ್ಸ್ ಸ್ಕೀಮ್ ಆಗಿರೋದ್ರಿಂದ ನೀವು ಪೋಸ್ಟ್ ಆಫೀಸ್ ನಲ್ಲಿ ಆದ್ರೂ ಅಕೌಂಟ್ ಓಪನ್ ಮಾಡಿ ಬ್ಯಾಂಕ್ ಅಲ್ಲಿ ಆದ್ರೂ ಓಪನ್ ಮಾಡಿ ಟರ್ಮ್ಸ್ ಅಂಡ್ ಕಂಡೀಷನ್ ಸೇಮ್ ಒಂದೇ ತರ ಇರುತ್ತೆ ಮತ್ತೆ ಇದಕ್ಕೆ ಇನ್ನೇನ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಮಗದು ಬರ್ತ್ ಸರ್ಟಿಫಿಕೇಟ್ ಬೇಕು ಪೇರೆಂಟ್ಸ್ ಐಡಿ ಪ್ರೂಫ್ ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಡಿ ಎಲ್ ತರದ ಯಾವ್ದಾದ್ರು ಒಂದಿದ್ರು ಓಕೆ ಮತ್ತೆ ಫೋಟೋಸ್ ಬೇಕಾಗುತ್ತೆ ಮತ್ತೆ ಅಕೌಂಟ್ ಗೆ ಡೆಪಾಸಿಟ್ ಮಾಡೋದಕ್ಕೆ ಕ್ಯಾಶ್ ಅಥವಾ ಚೆಕ್ ಬೇಕಾಗುತ್ತೆ ಓಕೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಸುಖಿನ ಸಮೃದ್ಧಿ ಅಕೌಂಟ್ ನ ಹೇಗೆ ಓಪನ್ ಮಾಡ್ಕೊಳ್ಬೇಕು ಅದಕ್ಕೆ ಎಷ್ಟು ಮೆಚುರಿಟಿ ಅಮೌಂಟ್ ಬರುತ್ತೆ ಅನ್ನೋದೆಲ್ಲ ಗೊತ್ತಾಯ್ತಲ್ವಾ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ನೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್